ಇಲ್ಲಿ ಜಯಲಕ್ಷ್ಮಿ ಮೈಲಮ್ಮ ಆ ಹೊಲದಲ್ಲಿ ಆಡಿರ್ತಾರೆ ಮೇಡಮ್ ಯಾರು ಕಟ್ಟಿದಾರ ನೋಡ್ತೀನಿ ಬಿಡಿ ನಾನು ಏನ್ ಜಯಲಕ್ಷ್ಮಿ ಅಮ್ಮ ಅವತ್ತಿದ್ದೆಲ್ಲ ಆಯ್ತಾ ಅಯ್ಯೋ ಯಾರು ಕಟ್ಟಿದೆ ಕಣ್ ಬಂದೆ ಈಗ ಬಂದೆ ಈಗ ಬಂದ್ರ ಈಗ ಬಂದೆ ಕಣಮ್ಮ ನಾನು ನಿಮ್ಮ ಹತ್ರ ಒಂದಷ್ಟು ಮಾತಾಡ್ಬೇಕು ಅಂತ ಬಂದಿದ್ದೀನಿ ಇವತ್ತು ಏನು ನಮ್ ಕಷ್ಟ ಸುಖನು ಹೇಳ್ಕೊಳದ ಬನ್ನಿ ನೀವ್ ಎಷ್ಟನೇ ವಯಸ್ಸಿಂದ ಈ ಕೆಲಸ ಮಾಡಕ್ ಶುರು ಮಾಡಿದ್ರಿ ಜಯಲಕ್ಷ್ಮಿ ಅಮ್ಮ ನಾನು 12 ವರ್ಷ ವಯಸ್ಸಾಗಿತ್ತು ಆಗ ನಾನು ರೂಢಿಯೇ ಆಗಿದ್ದೆ ಹಂಗೆ ಮಾಡ್ತಾ 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 ಈಗ ಸ್ವಲ್ಪ ಅಭ್ಯಾಸ ಚೆನ್ನಾಗಿ ಮಾಡಬಹುದು ನಮ್ಗೇನು ಕಷ್ಟ ಏನಲ್ಲ ಅನ್ನೋ ಮಟ್ಟಕ್ಕೆ ನಾನು ಈಗ ಮಾಡ ಇದಾಗಿದ್ದೀನಿ ಅದೇ ನಮ್ಮ ತಾಯಿ ತಂದೆ ಹಿಂಗೆ ನಮ್ಮ ಅಣ್ಣ ತಂದಿರು ಉಳ್ತಾ ಇರುವಾಗ ಹೋಗೋದು ಇಟ್ಕೊಳ್ಳೋದು ಏ ಹಿಂಗುಳವ ಅಂಗುಳವ ಹಿಂಗ್ ಇಡ್ಕವ ಅಂತ ಹೇಳ್ಕೊಡ್ತಾ ಇದ್ರು ನಮ್ಮ ಅಣ್ಣದಿರು ಅವಾಗ ನಾವು ಅದನ್ನ ಇಡ್ಕೊಂಡು ಹೋಗುವಾಗ ಇದನ್ನ ಉಳ್ಬೋದು ಅಂತ ನಮ್ಗೆ ಸ್ವಲ್ಪ ಸ್ವಲ್ಪ ಅನುಭವ ಬಂದ್ಬಿಡ್ತು ಉಳ್ಮೆ ಮಾಡೋದೆಲ್ಲ ಗಂಡಸರ ಕೆಲಸ ಅಂತಾರೆ ಹೆಂಗಸರ ಕೈಲಿ ಆಗಲ್ಲ ಅಂತಾರಲ್ಲ ಏನ್ ಹೇಳ್ತೀರ ಜಯಲಕ್ಷ್ಮಿ ಅದಕ್ಕೆ ಅಲ್ಲ ನಾವ್ ಮಾಡದೇನೆ ಇದ್ಬಿಟ್ರೆ ಕೆಲ್ಸ ಮಾಡ್ದಾನೆ ಯೋ ಗಣಸೆಲ್ವಾ ಮಾಡೋರ್ ನಾವೇನ್ ಮಾಡ್ಬೇಕು ತಡಿ ನಾವೇನ್ ಮಾಡ್ಬೇಕು ಅನ್ಕೊಂಡು ಇದ್ಬಿಟ್ರೆ ನಾವ್ ಹಂಗೆ ಇದ್ಬಿಡದೆ ಅದೇನು ನಮ್ ಕೈಲಿ ಇರದಷ್ಟು ನಾವ್ ಕೆಲ್ಸ ಇವ್ರಿಗಿಂತ ಏನ್ ಕಮ್ಮಿ ಏನಿಲ್ಲ ಆದಷ್ಟು ನಾವ್ ಮಾಡೋದ್ ಕಲ್ತಾಗ ನಾವ್ ಮುಂದೆ ಹೋಗ್ಬೋದು ಅನ್ನೋದಕ್ಕೆ ನಾವ್ ಮಾಡ್ದಾಗ ಅವ್ರಿಗೆ ಓ ಯಾಕೋ ನನ್ ಜೊತೆಲಿ ಇಳು ಮಾಡಷ್ಟು ಕಲ್ತ್ಕೊಬಿಡ್ಲು ಅಂತೇಳಿ ಅವ್ರಿಗು ಸರಿ ಸಮಾನ ಬಂದ್ಬಿಡ್ತಾರೆ ಇವ್ರು ಸರಿ ಕಲ್ತ್ಕೊಂಡವ್ರೆ ಅಂತ ಅವ್ರಿಗೆ ಅನುಭವ ಆಗ್ತದೆ ಆದ್ರೆ ಈಗ ನಮ್ಮಂಗೆ ನಮ್ಮ ಮಕ್ಕಳು ಚೆನ್ನಾಗಿ ಈಗ ಅವಕ್ಕೆ ಕಲಿಸ್ತಾ ಇದ್ದಂಗೆ ಈಗ ಬೋ ಈ ಕೆಲಸ ಮಾಡ್ತಾ ಇರೋ ನೋಡಿ ಇದನ್ನ ಮಾಡಿದ್ರೆ ನಮ್ಗನುಕೂಲ ಅವ್ರನ್ನೇ ಕೈಕೊಂಡಿರಬಾರ್ದು ನಾವು ಮಾಡೋಂಥದ್ದನ್ನ ಮಾಡಬೇಕು ಕಲಿಬೇಕು ಇದನ್ನ ಕಲಿತಷ್ಟು ನಾವು ಸಾಧನೆ ಮಾಡ್ಬೋದು ಅಂತ ಮಕ್ಕಳ ಬಗ್ಗೆ ನಾವು ಹೇಳ್ತಾ ಇರ್ತೀವಿ ಮಗಳಿಗೂ ಈಗ ಗದ್ದೆ ಹತ್ರ ಬರ್ತದೆ ಹೊಲದ ಹತ್ರ ಬಂದಾಗ ಅವ್ವ ಇದನ್ನ ಇದನ್ನು ಕಲಿಬೇಕು ಓದು ಬರನು ಕಲಿಬೇಕು ಎಲ್ಲಾನು ಕಲ್ತಿದ್ರೆ ನಮ್ಗೆ ಎಲ್ಲಾ ಕೆಲ್ಸನು ಈಸಿಯಾಗಿ ಸುಲಭ ಆಗ್ಬಹುದು ಆದ್ರೆ ನಾವು ಒಂದೇ ಕೆಲ್ಸ ಕಲ್ತ್ಕೊಂಡೋದ್ರೆ ಅದು ಮನ್ಸನ್ಗೆ ಆಗೋದಿಲ್ಲ ಎಲ್ಲಾ ಕೆಲ್ಸನು ಕಲ್ತಿರ್ಬೇಕು ಸ್ವಲ್ಪ ಸ್ವಲ್ಪ ಇದನ್ನ ಕಲ್ತ್ಕವ ಅಂತೇಳಿ ನಾವು ಹೇಳ್ಕೊಡ್ತಾ ಇರ್ತೀವಿ ನಮ್ಮನ್ನ ಅಂತಂದ್ರೆ ಕೆಲ್ಸ ಯಾವ ತರ ಯಾವ ರೂಪಲ್ಲೂ ಇವಳು ಸ್ವಲ್ಪ ಕೆಲ್ಸದಲ್ಲೂ ಮಾಡ್ತಾಳೆ ಮಾಹಿತಿಲೂ ತಿಳಿದಿರ್ತಾಳೆ ಮತ್ತೆ ಯಾವ್ದ್ರಲ್ಲೂ ಒಂದ್ ಸ್ವಲ್ಪ ಅನುಭವ ಆಗಿ ಇದನ್ನ ಕೆಲ್ಸ ಮಾಡ್ತಾರೆ ನೋಡಿ ಯಾವ ರೀತಿ ಕೆಲವು ಸಂಘಗಳಾಗ್ಬೋದು ಮತ್ತೆ ಒಂದು ಒಂದು ಅಧಿಕಾರಿ ಆಗ್ಬೋದು ಒಂದು ಈ ಪಂಚಾಯತಿ ಮೆಂಬರ್ಸ್ ಆಗ್ಬೋದು ಯಾರೇ ಆಗಿದ್ರು ಎಲ್ಲಾದ್ರ ಬಗ್ಗೆ ನೀವು ತಿಳಿದಿ ಇವರು ಈ ತರ ಮುಂದೆ ಬರೋ ಮಟ್ಟದಲ್ಲಿ ಯಾವ ತರ ಹೋಯ್ತಾರೆ ಆ ರೀತಿ ನೀವು ಹೋಗಿ ಅಂತ ಜನಗಳಿಗೆ ಹೇಳೋ ಮಟ್ಟ ಬಂದ ಮುಂಚೆ ಹೇಗ್ ನೋಡ್ತಾ ಇದ್ರು ಅಂದ್ರೆ ಮುಂದೆ ಅಂದ್ರೆ ಓ ಏನೋ ಒಂದ್ ಸಂಘ ಕಟ್ಕೊಂಡಿದಾರಂತ ಕರಲ್ಲ ಏನೋ ಒಂದ್ ಸಂಘದಲ್ಲಿ ಮಾಡ್ತಾ ಇದಾರಂತ ಇವರೆಲ್ಲ ಏನ್ ಕೆಲ್ಸ ಮಾಡೋರು ಹೆಂಗಸರು ಒಂದ್ ಸಂಘ ಅಂತ ಕಟ್ಕೊಬಿಟ್ಟಿ ಇದೆಲ್ಲಾನು ಕಟ್ಕೊಂಡು ಇವ್ರ ಏನ್ ಪೂರ್ವರ್ ಹತ್ತಾರೋ ಅಂತ ಅನ್ಕೊಂಡು ನಮ್ಮನ್ನ ಹಾಡ್ಕಳ ಮಾಡ್ತಾರೆ ಗೌರವ ಕೊಟ್ಟಿ ನಮ್ಮನ್ನ ಇವ್ರ ರೀತಿ ನೀವು ಹೋಗಿ ಅಂದ ಜನಕ್ಕೆ ಇನ್ನೂ ಒಬ್ಬರಿಗೆ ಕೈ ತೋರಿಸೋ ಮಟ್ಟಕ್ಕೆ ನಾವು ಬೆಳವಣಿಗೆ ನಿಮ್ಮೂರಲ್ಲಿ ಮತ್ತೆ ಯಾರಾದ್ರೂ ಈ ರೀತಿಯಲ್ಲಿ ಕೆಲಸ ಮಾಡ್ತಾ ಇದಾರ ಅಂದ್ರೆ ನಮ್ ಸಂಘದವ್ರು ಇನ್ನೂ ಅವ್ರೇ ಸಣ್ಣಮ್ಮ ಗಾಡಿ ಹೊಡಿತಾರೆ ಮತ್ತೆ ಇನ್ನೊಬ್ಬ ಬಿಟ್ಟಮ್ಮ ಅಂತ ಅವ್ರೆ ಅವ್ರು ಸೌದೆ ಸೀಳ್ತಾರೆ ಕೆಲಸ ಎಲ್ಲ ಮಾಡೋ ಎಷ್ಟೋ ಅನ್ಬೋದು ಕೆಲಸ ಮಾಡೋರು ಅವ್ರು ಏನ್ ಬೇಟಮ್ಮ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಕಣಮ್ಮ ಜನ ಎಲ್ಲ ಸೌದೆ ಹೊಡಿಯಕ್ಕೆ ಹೆಂಗಸರು ಕೈಲಿ ಆಗಲ್ಲ ಅಂತಾರ ಒಣಗಿದ್ರೆ ನಾವೇ ಹೊಡ್ಕೋಬಹುದಲ್ವಾ ಹೊಡಿತಾ ಇಲ್ವಾ ಈಗ ನಾನು ನೋಡಿ ಎಂತೆಂತ ಸೀಳಿ ಹೊಡೆದಿದ್ದಾನು ಇಲ್ಲ ಮಾಡ್ಕೋಬೇಕು ಕಣ್ ಮೇಡಮ್ ಅವ್ರೆ ಗಣಸರ್ನೇ ಕಾಯ್ಕಂದ್ರೆ ಆಗೋದಿಲ್ಲ ಕಣ್ ಮೇಡಮ್ ಅವ್ರೆ ನಾವು ಒಂದ್ 15 ವರ್ಷ ಆಗಿತ್ತಾನೆ ಕಣ್ ಮೇಡಮ್ ಅವ್ರೆ
ಅದ ಆಗಿನಿಂದ ನಾವು ಸೋದೆ ಹೊಡಿಯೋದು ನಮ್ಮ ತಮ್ಮದಿರಲ್ಲ ಅತ್ತಗಿತ್ತ ಗೊಂಟಗರು ನಾವು ಮನೇಲಿ ಇರೋದು ಗಂಡಕ್ಕಳು ಸೋದೆ ಹೊಡಿಯೋದು ನೋಡ್ಕೊಂಡು ನಾವು ಹಿಂಗೆ ಹೊಡಿಬೇಕಲ್ಲ ಅಂತ ಹೊಡಿಯೋದು ಆಗಿನಿಂದ ಸರ್ವಿಸ್ ಆಗಿದೆ ಮೇಡಮ್. ಈಗ ನಮ್ದು ಸಿಲಿಂಡ್ರ ಇದು ಬಂದ ಕಂಪ್ಯೂಟ್ರು ಇವೆಲ್ಲ ಬಂದದೆ ಅದನ್ನ ಈಗ ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಗೊತ್ತೇ ಇರಲಿಲ್ಲ ಈ ಕಂಪ್ಯೂಟರ್ ಅಂದ್ರೆ ಹೆಂಗೆ ಮತ್ತೆ ಅದ್ರ ಅನುಭವ ಹೆಂಗೆ ಅದ್ರಲ್ಲಿ ಏನೇನೆಲ್ಲ ಕಲಿಬೇಕು ಅನ್ನೋದೇ ತಿಳ್ಕೊ ಇರ್ನಿಲ್ಲ ಇದ್ದೇನೆ ಜಾಸ್ತಿ ಇರ್ನಿಲ್ವಲ್ಲ ಇನ್ನೆಲ್ಲೇ ಅದನ್ನ ತಲೆ ಕಟ್ಸ್ಕೊತಿದ್ದೋ ಈಗ ಸ್ವಲ್ಪ ಹಿದ್ದೆನು ಕಲಿತಾವಿ ಅಕ್ಷರ ಕಲಿತಾವಿ ಅದರಿಂದ ಈಗ ಅಕ್ಷರ ಕಲಿಯೋದ್ರ ಮುಖಾಂತರ ಈಗ ಕಂಪ್ಯೂಟರ್ ಬರ್ತಲ್ಲ ಕಂಪ್ಯೂಟರಲ್ಲಿ ಏನೇನೆಲ್ಲ ಗೊತ್ತಾದೆ ಅಕ್ಷರ ಕಲಿಯೋದ್ರ ಬಗ್ಗೆ ಅಲ್ಲೂ ಬರೆಯೋದನ್ನ ಕಲಿಬಹುದು ಲಾಭ ಇರ್ತದೆ ಕೆಡ್ಸೋದಿರ್ತದೆ ಎಲ್ಲ ಇರ್ತದೆ. ಅದ್ಲೇ ಅಲ್ಲೇ ಬರೆಯೋದನ್ನ ಕಲಿಬಹುದು ಕೈಯಲ್ಲಿ ಇಟ್ಕೊಂಡೆ ಕಲಿಬೇಕಾದಿಲ್ಲ ಅದು ಅದೇ ಒಳಗೆ ಅನ್ನೋದು ಗೊತ್ತಾಯ್ತು ಮೇಡಮ್ ಅವ್ರಿಗೆ ಕಲ್ತಿದಿರ ಏನದ್ರಲ್ಲಿ ಯಾವತ್ ಬಂದಂಗ್ ಬರ್ದಂಗ್ ಮರ್ದೇ ಬಿಟ್ಟೆ ಮನೆ ಬರಿತಾ ಇದ್ದೆ ಮನೇನೆ ಬರ್ದೆ ಬಣ್ಣ ಹಚ್ಚೋದು ಬಣ್ಣ ಕಲರ್ ಕಲರ್ ಬಣ್ಣ ಬೇರೆ ಅದೇ ಎಲ್ಲ ಅದೇ ಅಲ್ಲೇ ಅದ್ರೊಳಗೆ ಅದಕ್ಕೆ ಎಲ್ರು ಹೇಳ್ಕೊಟ್ಟೆ ಇದೆಲ್ಲ ಇಲ್ಲಿ ಅದೇ ಇಲ್ಲೇ ಕಲ್ತ್ಕೋಬಹುದು ಸುಲಭ ಕಲಿಬಹುದು ಮತ್ತೆ ಹಂಗೆ ಇದ್ದೆ ಕಲಿತಾ ಕಲಿತಾ ಏನಾಗೋಯ್ತದೆ ಅಂದ್ರೆ ಎಲ್ಲ ಅಕ್ಷರಗಳಲ್ಲಿ ಏನೇನೆಲ್ಲ ಗುರುತಿಡಿಬಹುದು ನಾವು ಕಲಿ ಅಕ್ಷರನ ಅಲ್ಲಿ ಒಳಗೂ ಬರೀಬಹುದು ಅನ್ನೋದ್ರ ಬಗ್ಗೆ ಎಷ್ಟೋ ಜನ ಈಗ 4-5 ಜನ 10 ಜನ ಅಕ್ಷರ ಕಲಿತು ಅದರಲ್ಲಿ ಈಗ 4-5 ಜನ ಎಲ್ಲ ಜಾಸ್ತಿ ಈಗ ಅದ್ರೊಳಗೆ ಏನ್ ಅನುಭವ ಇಲ್ಲದೆ ಅದ ಕಲ್ತ್ಕೊಂಡವ್ರೆ ಅಕ್ಷರ ಕಲಿತಾ ಇವಿ ಅಕ್ಷರ ಕಲಿತೀವಿ ಎಲ್ಲ ಓದ್ತಾ ಇವಿ ರಾತ್ರಿ ಹೊತ್ತು ಆಮೇಲಿಂದ ಕಂಪ್ಯೂಟರ್ ಅಲ್ಲಿ ನನ್ನ ಸೈನ್ ಸುದಾ ನಾನು ಕಂಪ್ಯೂಟರ್ ಅಲ್ಲಿ ಕಲಿತಾ ಇವಿನಿ ಕಂಪ್ಯೂಟರ್ ಅಲ್ಲಿ ಮಾಡಕ್ ಶುರು ಕಲಿತಾ ಇದ್ದೀನಿ ಕಣ್ ಮೇಡಮ್ ಕಲಿಬೇಕು ಅನ್ನೋ ಆಸೆ ಅದ ನನ್ಗೆ ಕಂಪ್ಯೂಟರ್ ಅಲ್ಲಿ ನಮ್ಮ ಅಕ್ಷರ ಕಲಿಬೇಕು 12 ಬಣ್ಣದವೆ ಅವೆಲ್ಲಾನು ನೋಡ್ಕೊಂಡು ನಾನು ಇಂತಿಂತ ಬಣ್ಣ ಹಚ್ಚಬೇಕಲ್ಲ ಅಂತ ಬಾರಿ ಚೆನ್ನಾಗಿ ಹೋಗಿ ಹೋಗಿ ಕೂತ್ಕೊಂಡು ಅಕ್ಷರ ಕಲಿಯೋದು ಮಾಡೋದು ಆಮೇಲೆ ಈ ಬಣ್ಣ ತಕ್ಕಂದು ಎಲ್ಲಿಗೆ ಬಿಡ್ಬೇಕು ಮನೆ ಹೆಂಗ್ ಕಟ್ಬೇಕು ಎಲ್ಲಾನು ಕಲ್ಸ್ಕೊಡು ಸರಿತಾ ಅಂತ ಕೇಳ್ಕೊತಾ ಇರ್ತೀನಿ ಹೋಗೋಗ ಆಗಾಗ. ಇದನ್ ಕಲಿಯೋಗ ಬೇರೆ ಯಾರು ಅಡ್ಡಿ ಬರ್ಲಿಲ್ವಾ ಜಯಲಕ್ಷ್ಮಮ್ಮ? ಅಂದ್ರೆ ಹಾಡ್ಕತಾರೆ ಗೊತ್ತಿಲ್ಲ ಇದ್ರು ಏನ್ ಇವಳು ಗಣಸ್ನಂಗೆ ಎಲ್ಲಾ ಕೆಲ್ಸನೂ ಮಾಡಕ್ ಹೋಯ್ತಾಳೆ ಅಂತ ಕೆಲವ್ರು ಗೊತ್ತಿಲ್ಲ ಇದ್ದವ್ರು ಹೇಳ್ತಾರೆ. ಇನ್ ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ನೋಡ ಅವಳು ಎಲ್ಲಾ ಕೆಲ್ಸನೂ ಮಾಡ್ಕೊಂಡ್ ಹೋಯ್ತಾಳೆ ಏನ್ ಗಂಡನೇ ನಿಮ್ಕೊಂಡಿರೋದಿಲ್ಲ ನಿಮ್ ಸೌಧ ಹೊಡಿಬೇಕಲ್ಲಿ ಕೈಕೊಂಡಿರ್ತೀವಿ ಮತ್ತೆ ಎಲ್ಲಕ್ಕೂ ಕೈಕೊಂಡಿರ್ತೀವಿ. ಅವ್ರು ಸೌಧ ಹೊಡ್ಕೊಂಡು ಹೊಡ್ಗ ಮಾಡ್ಕೊಂಡು ಹೊಲ್ದತ್ರ ಕೊಯ್ತೀನಿ ಚಲನಲ್ಲಿ ಮಾಡ್ತಾಳೆ ನೋಡು ಅಂತ ಕೆಲವರು ಹೇಳ್ತಾರೆ ಗಣಸರು. ಕೆಲವರು ಇವಳು ಏನು ಗಂಡು ಬೇರೆ ಹಂಗ ಮಾಡಕ್ ಹೋಗಿ ನಿಂತ್ಕೋತಾಳೆ ಅಂತ ಕೆಲವು ಜನ ಆಡ್ಕೋತಾರೆ. ಅದನ್ನೆಲ್ಲ ಇಟ್ಕೊಳಕ್ ಆಗೋದಿಲ್ಲ. ಏನು ಅಂತಂದ್ರೆ ನಾವು ಬದುಕೋದು ನಾವು ಮಾಡ್ಬೇಕು ಛಲದಿಂದ ಮಾಡ್ಬೇಕು ಅಂತ ಅನ್ನೋದು ನಮ್ಮಲ್ಲಿ ಇರ್ಬೇಕು. ಮದಯ್ಯ ಮಲ್ಲಿಗೆ ಸರಗೋರೆ ಸಂಪಿಗೆ ಅರಿ ಪಾರಿಗೋಳು ವಾನ ಗೋಡೆ ಕಲ್ಲೆ ಮಾತಾಡುತ್ತವೆ ಇಬ್ಬರು ಹೈಗೋಳು ವನಗೋಡೆ ಬರುವಾಗ ಬಾಳೆ ಹೋಗಿ ಸಾರಣಂದೆ ಕಲ್ಲೆ ಮಾತಾಡುತ್ತವೆ ಮದಯ್ಯ ಮಲ್ಲಿಗೆ ನೀವೇ ಇದೆ.